ಜುಗಾರಿ ಕ್ರಾಸ್. ಕೆಪಿ ಪೂರ್ಣಚಂದ್ರ ತೇಜಸ್ವಿ. ಆಶ್ಚರ್ಯವಾಗಬಹುದು, ಸಹಸ್ರಾರು ಚದರ ಮೈಲಿ ವಿಸ್ತಾರದ ಕಾಡಿನ ನಟ್ಟ ನಡುವೆ ನಾಲ್ಕಾರು ದಾರಿ ಕೂಡುವ ಈ ಸರ್ಕಲ್ಲಿಗೆ ಯಾಕೆ ಜುಗಾರಿ ಕ್ರಾಸ್ ಎಂದು ಹೆಸರಿಟ್ಟಿದ್ದಾರೆ ಎಂದು. ಆ ನಿರ್ಜನ ಪ್ರದೇಶದಲ್ಲಿ ಯಾವ ಗಿರಾಕಿ ಸಿಕ್ಕುತ್ತದೆಂದು ಕಾಯುತ್ತಾ ಬಾಡಿಗೆ ಟ್ಯಾಕ್ಸಿಗಳು ನಿಂತಿರುತ್ತವೆಂದು. ಆ ಕೂಡು ರಸ್ತೆಗಳಲ್ಲಿ ಧರ್ಮಸ್ಥಳ, ಸುಬ್ರಹ್ಮಣ್ಯ, ಕೊಲ್ಲೂರು, ಉಡುಪಿ, ಕಾರ್ಕಳ ಮುಂತಾದಲ್ಲಿಗೂ ಹೋಗುವ ರಸ್ತೆಗಳಿರುವುದರಿಂದ ಅಲ್ಲಿಗೆ ಹೋಗುವವರು ಹೋಗುತ್ತಾರೇನೋ ಎಂದು ಶಂಕಿಸಬಹುದು. ಮಾಡಿಕೊಸೊನ್ನೆಡು ಈ ಪುಣ್ಯಕ್ಷೇತ್ರಗಳಿಗೆ ಹೋಗಬಹುದೆಂಬುದೇನೋ ನಿಜ. ಆದರೆ ಅಲ್ಲಿಗೆ ಬಂದು ಟ್ಯಾಕ್ಸಿ ಮಾಡಿಕೊಂಡು ಹೋಗುವವರು ಯಾರು? ಈ ಪ್ರಶ್ನೆಗೆ ಮಾತ್ರ ಉತ್ತರ ಕೇಳಬೇಡಿ. ಅಲ್ಲಿ ಫಾರೆಸ್ಟ್ ಚೆಕ್ ಪೋಸ್ಟಿನ ಬಳಿ ಒಂದು ದೊಡ್ಡ ಚಾ ಹೋಟೆಲ್ಲು ಸದಾ ನೊಣ ಹೊಡೆಯುತ್ತಾ ಬಿದ್ದಿರುತ್ತದೆ. ಅಲ್ಲಿರುವ ಇಬ್ಬರೇ ಗಿರಾಕಿ ಫಾರೆಸ್ಟರ್ ಮತ್ತು ಗಾರ್ಡಿಗೆ ಹಡಬಿಟ್ಟಿ ಚಾ ಒದಗಿಸುತ್ತಾ ಅದನ್ನು ನಡೆಸುತ್ತಿರುವವರು ಯಾರು? ಅದನ್ನು ಕಟ್ಟಿಸಿದವರು ಯಾರು? ಹೀಗೆ ಈ ಭಯಂಕರ ಏಕಾಂತದ ಜುಗಾರಿ ಕ್ರಾಸ್ ನೋಡಿದವರಿಗೆ ನೂರಾರು ಕೌತುಕದ ಪ್ರಶ್ನೆಗಳು ಕಾಡುವುದರಲ್ಲಿ ಅನುಮಾನವೇ ಇಲ್ಲ. ಜುಗಾರಿ ಕ್ರಾಸಿನ ಎಲ್ಲ ದಾರಿಗಳಿಗೂ ಒಂದೊಂದು ಬಲವಾದ ಗಳುವನ್ನು ಅಡ್ಡಲಾಗಿ ಕವೆಗೋಲಿನ ಮೇಲೆ ಕೂರಿಸಿರುತ್ತಾರೆ. ಮೊದಲು ಆ ಬಿದಿರು ಬೊಂಬುಗಳಿಗೆ ಒಂದೊಂದು ಕೆಂಪು ಲಾಟೀನನ್ನು ಹೋಗಿ ಬರುವ ವಾಹನಗಳಿಗೆ ಸುಲಭವಾಗಿ ಗುರುತಿಸಲು ಸಾಧ್ಯವಾಗಲೇ ಸೊನ್ನೆವು ಕಟ್ಟಿರುತ್ತಿದ್ದರು. ಆದರೆ ಅಲ್ಲಿ ನಡೆಯುವ ಕಾಳವ್ಯವಹಾರದ ದಂಧೆ ಇವ್ಯಾವುದನ್ನು ಗಮನಿಸುವ ಸ್ಥಿತಿಯಲ್ಲಿ ಇಲ್ಲದ್ದರಿಂದ ದಿನಕ್ಕೊಂದು ಬೊಂಬು ಮುರಿದು ಲಾಟೀನು ಪುಡಿಪುಡಿಯಾಗಿ ಅರಣ್ಯ ಇಲಾಖೆ ಈ ಲುಕ್ಸಾನು ತಡೆಯಲಾರದೆ ಲಾಟೀನು ಕಟ್ಟುವುದನ್ನು ಬೈದು ಮಾಡಿ ರಸ್ತೆ ಪಕ್ಕ ಅರಣ್ಯದಲ್ಲಿ ರಾಶಿ ಬಿದ್ದಿರುತ್ತಿದ್ದ ಬಿದಿರುಗಳನ್ನೇ ಒಂದೊಂದನ್ನು ತಂದು ಕೂರಿಸುತ್ತಿದ್ದರು. ಮಾರ್ಪಾಡಿನ ಅನಂತರವೇ ಅಲ್ಲಿನ ಫಾರೆಸ್ಟರ್ ಇಕ್ಬಾಲ್ ಸಾಬರಿಗೂ ಗಾರ್ಡ್ ಗುರಪ್ಪನಿಗೂ ಗೊತ್ತಾಗಿದ್ದು ಲಂಚಕ್ಕೆ ಇಲ್ಲಿ ಹೋಗಿ ಬರುವ ವಾಹನಗಳನ್ನು ತಡೆದು ತಪಾಸಣೆ ಮಾಡಿ ಕೇಳಬೇಕಾದ್ದು ಇಲ್ಲ ಎಂದು. ಅದು ಸದ್ದಿಲ್ಲದೆ ಹೇಗೋ ತಾವು ಕುಳಿತಲ್ಲಿಗೆ ಬಂದು ಮನೆಗೆ ಬೀಳುತ್ತದೆ ಎಂದು. ಈ ಜ್ಞಾನೋದಯದ ಅನಂತರ ಅವರು ಖದೀಮರ ವಾಹನಗಳ ತಂಟೆಗೆ ಹೋಗುವುದನ್ನೇ ಬಿಟ್ಟು ಬಿಟ್ಟರು. ಭತ್ತ, ಹುಲ್ಲು ಇತ್ಯಾದಿಗಳನ್ನು ಹೊತ್ತು ತರುವ ಚಿಲ್ಲರೆ ರೈತರ ಗಾಡಿಗಳಿಗೆ, ಅಂಟುವಾಳ ಸಾಗಿಸುವ ಬ್ಯಾರಿಗಳಿಗೆ, ಪುಡಿ ವ್ಯಾಪಾರಿಗಳಿಗೆ ಮಾತ್ರ ಕಾಟ ಕೊಡುತ್ತಿದ್ದರು. ರೈತರ ಕೈಯಲ್ಲಿ ಅವರು ದುಡ್ಡು ಕೇಳುತ್ತಿದ್ದ ವಿಧಾನ ಮಾತ್ರ ಬಹಳ ಸರಳವಾಗಿತ್ತು. ಫಾರೆಸ್ಟರ್ ಇಕ್ಬಾಲ್ ಗಾರ್ಡ್ ಗುರಪ್ಪನಿಗೆ ಗಾಡಿ ತಪಾಸಣೆ ಮಾಡಲು ಹೇಳುತ್ತಿದ್ದ. ಗುರಪ್ಪ ಇದಕ್ಕಾಗಿಯೇ ಮಾಡಿಟ್ಟುಕೊಂಡಿದ್ದ ತೆಳವಾದ ಗಳುವನ್ನು ತೆಗೆದುಕೊಂಡು ಹುಲ್ಲಿನ ರಾಶಿಗೆ ಚುಚ್ಚಿ ತೂರಿಸಿ ಒಳಗೇನನ್ನಾದರೂ ಬಚ್ಚಿಟ್ಟಿದ್ದಾರೆಯೋ ನೋಡುತ್ತಿದ್ದ. ಎಲ್ಲ ಕಾರ್ಯಕ್ರಮ ನಡೆಯುತ್ತಿರಬೇಕಾದರೆ ರೈತರಿಗೆ ಅರ್ಥವಾಗಿ ಐದೋ ಹತ್ತೋ ಬಿಚ್ಚಿದನೋ ಸರಿ, ದುಡ್ಡು ಕೈಗೆ ಬಂದೊಡನೆ ಇಟ್ಬಾಲ್ ಇಳಿಯೋ ಇಳಿಯೋ ಕೆಳಗಿನಿಂದಲೇ ಹೇಳುತ್ತಿದ್ದ. ಇರೋ ಹಂಗೆ ಕಾಣೋದಿಲ್ಲ ಎಂದು ದುಡ್ಡು ಬಿಚ್ಚಲಿಲ್ಲವೋ ಗುರಪ್ಪ ಗಾಡಿ ಮೇಲಿನಿಂದಲೇ ಗಳಕ್ಕೆ ಏನೋ ಗಟ್ಟಿ ತಾಗಿದ ಹಾಗೆ ಕಾಣದೆ ಸಾರ್ ಎಂದು ಹೇಳುತ್ತಿದ್ದ. ಸರಿ, ಗಾಡಿಗೆ ತುಂಬಿದ ಹುಲ್ಲು ಮೆದೆಯನ್ನೆಲ್ಲ ಅನ್ಲೋಡು ಮಾಡು ಎಂದು ಹಿಡಿದುಕೊಳ್ಳುತ್ತಿದ್ದರು. ಐದೋ ಹತ್ತೋ ಲಂಚ ಉಳಿಸಲು ಹೋದ ರೈತ ಗಾಡಿ ಅನ್ಲೋಡು ಮಾಡಿ ಮತ್ತೆ ಲೋಡು ಮಾಡುವ ತೊಂದರೆಗೆ ಸಿಕ್ಕಿಕೊಂಡು ನರಮಾಗಿ ಬಾಲ ಮುದುರಿಕೊಳ್ಳುತ್ತಿದ್ದ. ಆಮೇಲೆ ರೈತರ ನಾಟಕ ಶುರುವಾಗುತ್ತಿತ್ತು. ಕ್ರಮಬದ್ಧ ಪೂಜಾ ವಿಧಿಯಂತೆ ಪ್ರತಿ ಸಾರಿಯೂ ಪುನರಾವರ್ತನೆಯಾಗುವ ವಿಧಿಗಳಿವು. ರೈತರು ತಮ್ಮ ತೊಂದರೆ ತಾಪತ್ರಯಗಳನ್ನು ಆಮೂಲಾಗ್ರವಾಗಿ ಅವರಿಬ್ಬರೆದುರು ತೋಡಿಕೊಳ್ಳುತ್ತಿದ್ದರು. ಗಾರ್ಡ್ ಗುರಪ್ಪ ಅದಕ್ಕೆಲ್ಲ ಸಹಾನುಭೂತಿ ಸೂಚಿಸುತ್ತಾ, ನಾವೂ ಜನಗಳ ಕಷ್ಟಸುಖ ನೋಡೇ ಕಾನೂನು ಚಾಲಾವಿ ಅಂತಿಟ್ಟುಕೋ, ಕಾನೂನಿದೆ ಅಂತ ಕಣ್ಣು ಮುಚ್ಚಿಕೊಂಡು ಮಖ ಮಾರೆ ನೋಡೇ ಇರಾಕಾಗಲ್ಲ ಎಂದು ತಾನು ಮಾತ್ರ ರೈತರ ಪರ ಇರುವಂತೆ ಮಾತಾಡುತ್ತಿದ್ದ. ಕೊನೆಗೆ, ನೀವು ಸ್ವಲ್ಪ ನಮ್ಮೂ ಕಷ್ಟ ಸುಖ ನೋಡಬೇಕು ಎಂದು ದಾರಿಹೋಕರಿಗೆ ಗಂಟು ಬೀಳುತ್ತಿದ್ದರು. ಕೂತಲ್ಲಿಗೆ ಸಂಬಳ ಮತ್ತು ಮಾಮೂಲಿ ಸಲೀಸಾಗಿ ಬಂದು ಬೀಳುತ್ತಿದ್ದರು. ಇವರು ದಾರಿಯಲ್ಲಿ ಓಡಾಡುವ ಅಮಾಯಕರಿಗೆ ಹಿಂಸೆ ಕೊಡುತ್ತಿದ್ದುದಕ್ಕೆ ಕಾರಣ ಫಾರೆಸ್ಟರ್ ಇಕ್ಬಾಲ್ ಸಾಬರ ಲೋಭವೇ ಹೊರತು ಮತ್ತೇನೂ ಅಲ್ಲ. ತಮ್ಮ ಜಾತಿಯವನೊಬ್ಬ ಅರಣ್ಯ ಮಂತ್ರಿಯಾಗಿದ್ದಾಗ 60,000 ಲಂಚ ಕೊಟ್ಟು ಈ ಜಾಗಕ್ಕೆ ಹಾಕಿಸಿಕೊಂಡೆ. ಬೇರೆ ಕಡೆಗೆ ವರ್ಗ ಆಗುವುದಕ್ಕೆ ಮೊದಲು ನಾನು ಕೊಟ್ಟಿದ್ದಾದರೂ ಗಿಟ್ಟಬೇಡವೆ ಎಂದು ಆತನ ವಾದ. ಪ್ರತಿಯೊಬ್ಬರ ಬಳಿ ಲಂಚ ಕೇಳುವಾಗಲೂ ಅವನು ಇದನ್ನು ಘಂಟಾಘೋಷವಾಗಿ ಹೇಳುತ್ತಿದ್ದ. ಅಷ್ಟಲ್ಲದೆ ಪ್ರತಿ ತಿಂಗಳೂ ಮೇಲಿನವರಿಗೆ ಎಷ್ಟೆಷ್ಟು ಕಳಿಸಬೇಕು,
ಅರಣ್ಯಾಧಿಕಾರಿಗಳು ಫಾರೆಸ್ಟ್ ಬಂಗಲೆಯಲ್ಲಿ ಉಳಿದುಕೊಂಡು ಮಜಾ ಮಾಡಿದ್ದಕ್ಕೆ ತನಗೆಷ್ಟು ಖರ್ಚು ಬಿದ್ದಿದೆ ಇತ್ಯಾದಿಗಳ ವಿವರಗಳನ್ನು ಕೊಡುತ್ತಿದ್ದ. ಹೀಗಿದ್ದವನ ಪುಂಗಿ ಹಠಾತ್ತಾಗಿ ಬಂದಾಗಿ ಅವನು ಆಫೀಸಿನಿಂದ ಹೊರಗೆ ಬರುವುದನ್ನೇ ಸಂಪೂರ್ಣ ತ್ಯಜಿಸಿದ್ದಕ್ಕೆ ಕೆಲವು ಕ್ಷುಲ್ಲಕ ಘಟನೆಗಳು ಕಾರಣವಾದುವು. ಒಮ್ಮೆ ಬಿಳ್ಳೂರಿಂದ ಹುಲ್ಲು ತುಂಬಿಕೊಂಡು ಬರುತ್ತಿದ್ದ ಗಾಡಿಸಾಲನ್ನು ತಡೆದು ಯಥಾಪ್ರಕಾರ ತಪಾಸಣೆಯ ನಾಟಕ ಪ್ರಾರಂಭ ಮಾಡಿದ್ದರು. ಗಾಡಿ ಸಾಲಿನಲ್ಲಿದ್ದ ಒಬ್ಬಿಬ್ಬರು ಹಸುರು ಟವಲ್ಲಿನ ರೈತರು ಯಾಕೋ ಒಳ್ಳೆ ಮೂಡಿನಲ್ಲಿರಲಿಲ್ಲ. ಜಗಳ ಪಗಳ ಆದರೆ ಅವರದೇ ಮೆಜಾರಿಟಿ ಇರುವುದನ್ನು ನೋಡಿದ ಮೇಲೆ ಅವರಿಗೆ ಕೊಂಚ ಧೈರ್ಯವೇ ಬಂದಿರಬೇಕು. ನಿನ್ನ ತಪಾಸಣೆ ಬೇಕಾದ್ದು ಮಾಡಿಕೋ, ಆದರೆ ಹುಲ್ಲು ಮಾತ್ರ ಕೆಳಗೆ ಹಾಕಿದ್ದನ್ನು ನೀನೇ ತುಂಬಿ ಲೋಡು ಮಾಡಿಕೊಡಬೇಕು ಎಂದು ರಾಂಗ್ ಮಾಡುತ್ತಾ ಕುಳಿತರು. ಗಾಡಿಯ ಹುಲ್ಲನ್ನೆಲ್ಲ ಕೆಳಗೆ ಸುರುವಿ ಕುಳಿತಿದ್ದ. ಇಟ್ಬಾಲ್ ಸಾಬಿಗೆ ರೇಗಿ ಹೋಯ್ತು. ತನ್ನಂತ ಆಫೀಸರಿಗೆ ಲೋಡು ಮಾಡಿಕೊಡು ಎಂದು ಆಜ್ಞಾಪಿಸುತ್ತಿದ್ದಾರಲ್ಲ ಗಾಂಚಲಿಗಳು, ನಾನೇನು ಇವರ ಜವಾನರಿಗೆ ಕೆಟ್ಟು ಹೋದನೆ ಎಂದುಕೊಂಡು ತನ್ನ ಬಳಿ ಜೋಡು ನಳಿಗೆ ತೋಟಾಕೋವಿ ಇದೆಯೆಂದು, ಫೈರಿಂಗಿಗೆ ಸಹ ತನಗೆ ಪರವಾನಗಿ ಇದೆಯೆಂದು ರೋಪ್ ಹಾಕಿ ಆಫೀಸಿನೊಳಗಿಂದ ಜೋಡು ನಳಿಗೆ ತೋವಾಕೋವಿಯನ್ನು ಎರಡು ಕೆಂಬಣ್ಣದ ಎಲ್ಜಿ ತೋಟಗಳನ್ನು ತಂದು ಸಹ ತೋರಿಸಿದ. ಆ ಹೊರಟು ರೈತರು ಕೋವಿಗೀವಿಗೆ ಬಗ್ಗುವ ಹಾಗೆ ಕಾಣಲಿಲ್ಲ. ಆ ಕಾಡಿನ ದಟ್ಟ ಏಕಾಂತದಲ್ಲಿರುವ ಈ ಇಬ್ಬರು ಕ್ಷುದ್ರ ಜೀವಿಗಳ ಬೆದರಿಕೆಗಳು ಅವರಿಗೆ ಭಯ ಹುಟ್ಟಿಸಲಿಲ್ಲ. ನಿನಗೇನಾದ್ರೂ ಬುದ್ಧಿಗಿದ್ದಿ ಇದೆಯೇನಯ್ಯ? ಡಿಪಾರ್ಟ್ಮೆಂಟಿರು ಕೊಟ್ಟಿರೋದು ಎರಡು ತೋಟ, ಅದ್ರಾಗೆಷ್ಟು ಜನ ನಾಂತ ಸಾಯಿಸ್ತೀಯ? ತೋಟ ಖಾಲಿ ಅಲೆ ನಿನ್ನತೆ, ಖಾಲಿ ಕೋವಿ ಹಿಡ್ಕೊಂಡು ಗುದ್ದಾಡ್ತೀಯ? ನಾವೆಷ್ಟು ಜನ ಇದ್ದೀವಿ, ನೀವೆಷ್ಟು ಇದ್ದೀರ ಲೆಕ್ಕ ನೋಡಿದೀಯಾ ಎಂದು ತರಳ ತೆಗೆದದ್ದಲ್ಲದೆ ಗಾಡಿಗಳನ್ನೆಲ್ಲ ಯಾಬಿರಿ ರಸ್ತೆಯಲ್ಲಿ ನಿಲ್ಲಿಸಿ ಕೆಳಗೆ ಹಾಕಿದ ಹುಲ್ಲನ್ನು ಗಾಡಿಗೆ ತುಂಬಿ ಕೊಟ್ಟ ಹೊರತು ರಸ್ತೆ ಬಿಡುವುದಿಲ್ಲೆಂದು ಹಠ ಹಿಡಿದು ಕುಳಿತರು. ಆ ಕಡೆ ಈ ಕಡೆ ಬಸ್ಸುಗಳು ಲಾರಿಗಳು ಹಲವಾರು ಜಮಾಯಿಸಿದುವು. ಒಬ್ಬಿಬ್ಬರು ಇಳಿದು ಬಂದು ಏನು ಸಮಾಚಾರ ಎಂದು ವಿಚಾರಿಸಿದರು. ಮಿಕ್ಕವರೆಲ್ಲ ವಾಹನಗಳೊಳಗೆ ಕುಳಿತುಕೊಂಡು ಪ್ಯಾಹ್ಯಾ ಪಿಪಿ ಎಂದು ಹಾರನ್ ಕೂಗಿಸಿ ಅಸಾಧ್ಯ ಗಡಿಬಿಡಿ ಎಬ್ಬಿಸಿದರು. ಫಾರೆಸ್ಟರಿಗೆ ರೈತರ ಮೇಲೆ ನಕಶಿಕಾಂತ ಕೋಪ ಬಂದರೂ ಜಮಾಯಿಸುತ್ತಿದ್ದ ಜನಗಳನ್ನು ತನ್ನ ಪರವಾಗಿಸಿಕೊಳ್ಳಲು ನಿಮ್ಮ ಮಿನಿಸ್ಟರೇ ಮಾಡಿರೋ ಕಾನೂನು, ನಿಮ್ಮದೇ ಸರ್ಕಾರ, ಕಾನೂನು ಮೀರೋಕಾಗ ನಾವು, ಕಾನೂನು ತೆಗೆಸಿ ಹಾಕಿ ಬಿಡ್ರಿ, ನಾವಿಲ್ಲಿಂದ ಗುಡಾರ ಕಿಟ್ಕೊಂಡು ಹೊರಟೋಗ್ತೀವಿ, ನಮಗೂ ರಗಳೆ ಇರೋದಿಲ್ಲ, ನಿಮ್ಮ ರಗಳೆ ಇರೋದಿಲ್ಲ ಎಂದು ಹುಸಿ ವಿನಯ ಮತ್ತು ಕಾನೂನು ಶ್ರದ್ಧೆ ನಟಿಸುತ್ತಾ ಅಲ್ಲಿದ್ದವರಿಗೆಲ್ಲ ಬೇಜಾರು ಭರಿಸುವಂತೆ ಹೇಳಿದ್ದನ್ನೇ ಪದೇ ಪದೇ ಹೇಳುತ್ತಾ ಕಾಲ ಕಳೆಯುತ್ತಿದ್ದ. ಸುತ್ತ ಕಾಡುಗತ್ತಲೆಯ ಗಾಢ ವಿಪಿನ ದಾರಿಗಳು ಕಾಡಿನೊಳಗೆ ಮಾಡಿದ ಹಸಿರು ಸುರಂಗಗಳ ಸೊನ್ನೆತೆ ಕಾಣಿಸುತ್ತಿದ್ದುವು. ಅಕ್ಕಪಕ್ಕದ ಗಿರಿಶ್ರೇಣಿಗಳ ನೆತ್ತಿಗೆ ಮೋಡ ಮುತ್ತಿ ಆಗೀಗ ಕತ್ತಲು ಕವಿಯುವಂತೆ ನೆರಳು ಬೀಳುತ್ತಿತ್ತು. ಬಸ್ಸಿನೊಳಗಿದ್ದ ಹೆಂಗಸರು ಮಕ್ಕಳು ಆ ಕಾಡಿನ ಸ್ತಬ್ಧ ನೀರವತೆಗೆ ಹೆದರಿಕೊಂಡು ಮೂತ್ರ ವಿಸರ್ಜನೆಗೂ ಕೆಳಗಿಳಿಯಲಿಲ್ಲ. ಚೆಕ್ಪೋಸ್ಟ್ ಬಳಿ ವಾಗ್ವಾದದಲ್ಲಿ ದೇವಸ್ಥಾನದಲ್ಲಿ ತಲೆ ಬೋಳಿಸಿಕೊಂಡು ಬಂದ ಒಂದಿಬ್ಬರು ತಮಗೆ ಮುಂದೆ ಸಿಗಬೇಕಾದ ಕನೆಕ್ಷನ್ ಬಸ್ಸು ತಪ್ಪುತ್ತದೆಂದು, ಹಾಸನದಲ್ಲಿ ರೈಲಿಗೆ ಹೊತ್ತಾಗುತ್ತದೆಂದು ಅಂಗಲಾಚತೊಡಗಿದರು. ಫಾರೆಸ್ಟರ್ ಮತ್ತೆ ನಿಮ್ಮದೇ ಸರ್ಕಾರ ಇತ್ಯಾದಿ ಹಳೆ ರೆಕಾರ್ಡನ್ನೇ ಪುನರಾವರ್ತನೆ ಮಾಡುತ್ತಿರಬೇಕಾದರೆ ಯಾರೋ ಒಬ್ಬ ಲಾರಿ ಪಯಣಿಗ ಕಣ್ಣಿನವರೆಗೂ ಮಫ್ಲರ್ ಎಳೆದುಕೊಂಡಿದ್ದ ಮುಸುಡಿ ತೂರಿಸಿ ಏ ಒದ್ದು ಕೋವಿ ಕಿತ್ಕಂಡು ಓಡಿದ್ರೆ ಇವನ್ನ, ಯಾವನೋ ಈತರೆ ನನ್ಮಗನ್ನ ಜುಗಾರಿ ಕ್ರಾಸಿಗೆ ಹಾಕಿದೋನು, ಕೇಳೋ ಕಡೆ ಕೇಳ್ಕೊಂಡು ಇಸ್ಕೊಳ್ಳೋದು ಬಿಟ್ಟು ಹಾದಿ ಬೀದಿಲಿ ಹೋಗೋರು ಭಿಕ್ಷೆ ಬೇಡ್ತಿದ್ದಾನೆ ಹತ್ ಎಂದು ಕ್ಯಾಕರಿಸಿ ಕಫ ಉಗಿಯಲು ಗುಂಪಿನಲ್ಲಿ ಅತ್ತಿತ್ತ ಜಾಗ ಹುಡುಕಿದ. ರೈತರಿಗೆ ತಮ್ಮ ಪರವಾಗಿ ವಕಾಲತ್ತು ವಹಿಸಿ ಜಗಳಕ್ಕೆ ಬಂದ ಇವನ ಮಾತಿನ ಮರ್ಜಿ ನೋಡಿ ಆಶ್ಚರ್ಯದ ಜೊತೆಗೆ ತುಂಬಾ ಗಾಬರಿಯೂ ಆಯ್ತು. ಸರ್ಕಾರಿ ಅಧಿಕಾರಿಯಾದ ಇವನನ್ನು ಇಷ್ಟೊಂದು ತುಚ್ಛವಾಗಿ ಬೈದರೆ ಫಾರೆಸ್ಟರ್ ರೇಗಿ ಖಂಡಿತ ಫೈರಿಂಗ್ ಮಾಡೇ ಬಿಡುತ್ತಾನೆಂದು ಹೆದರಿ ಹೋದರು. ಮುದುರಿಕೊಳ್ಳತೊಡಗಿತು. ಆದರೆ ಅಲ್ಲಿದ್ದವರೆಲ್ಲ ಚಕಿತರಾಗುವಂತೆ ಫಾರೆಸ್ಟರ್ ಮೆಲ್ಲಗೆ, ಆಯ್ತಪ್ಪ ಆಯ್ತು, ಗಾಡಿಗೆ ನಾವೇ ಹುಲ್ಲು ತುಂಬಿ ಕೊಡ್ತೀವಿ, ಸರಿನಾ? ಎಲ್ಲಪ್ಪ ಒಂದ್ಗಾರಿ ಹೋರೋರಿಗೆ ದಾರಿ ಕೊಡ್ರಪ್ಪ ಗೌಡ್ರೆ, ನೀವು ಆ ಗಾಡಿ ಆ ಕಡೆ ತಗೊಳ್ಳಿ, ಇನ್ಯಾಕೆ ಸಿಟ್ಟು, ಎಲ್ಲ ಸೆಟ್ಟಾಯ್ತಲ್ಲ,
ಹೋಗೋರೆಲ್ಲ ಹೋಗಿ ಬಿಡ್ರಿ, ದಾರಿ ಕೊಡ್ರಿ. ಮುಖ್ಯ ಸರ್ಕಾರದ ಕಾನೂನಿಗೆ ಪಬ್ಲಿಕ್ ಸಪೋರ್ಟ್ ಸಿಕ್ಕದೇ ಇದ್ರೆ ನಾವೇನ್ ಮಾಡೋಕಾಗತ್ತೆ ಎಂದು ಮರ್ಯಾದೆ ಉಳಿಸಿಕೊಳ್ಳುವ ಸಲುವಾಗಿ ಸ್ವಾಗತ ಭಾಷಣ ಗೊಣಗುತ್ತಾ ಗಾರ್ಡ್ ಗುರಪ್ಪನಿಗೆ ಗಾಡಿಯಿಂದ ಕೆಳಗೆ ಹಾಕಿರುವ ಹುಲ್ಲನ್ನೆಲ್ಲ ಮತ್ತೆ ಗಾಡಿಗೆ ತುಂಬಿಕೊಡಲು ಹೇಳಿದ. ರೈತರು ಗಾಡಿ ಪಕ್ಕಕ್ಕೆ ತಗೊಂಡು ರಸ್ತೆ ತೆರವು ಮಾಡಿದರು. ಲಾರಿ ಬಸ್ಸುಗಳೆಲ್ಲ ಸರಸರ ಸಾಗಿದುವು. ಹುಲ್ಲು ತುಂಬಿಕೊಂಡ ರೈತರ ಗಾಡಿಗಳು ಕಿಂಕಿಣಿ ನಾದದೊಂದಿಗೆ ಮತ್ತೆ ಸಾಲುಗಟ್ಟಿ ಮುಂದೆ ಸಾಗಿದುವು. ಜುಗಾರಿ ಕ್ರಾಸ್ ಖಾಲಿಯಾಯ್ತು. ಈ ಮೂರ್ಖಾಸಿನ ಸೂಳೆ ಮಕ್ಕ ನಿಲ್ಕಿ ಇನ್ನೇಲೆ ಒಂದಮ್ಮಿ ಕೇಳಬಾರು ಸಾರ್ ಎಂದು ಗಾರ್ಡ್ ಗುರಪ್ಪ ಫಾರೆಸ್ಟರಿಗೆ ಹೇಳಿದ. ಇಟ್ಬಾಲ್ ಗುರಪ್ಪನ ಮಾತಿಗೆ ಉತ್ತರಿಸಲಿಲ್ಲ. ಆ ಮಕ್ಕಳ ಮುಖ ಉಗಿದ ಕೂಡಲೇ ಅವನು ಹಠಾತ್ತಾಗಿ ಭೀತನಾದುದಕ್ಕೆ ಆ ಮುಖ ತಮಗೆ ಕಾಯಂ ಮಾಮೂಲಿ ಕೊಡುವ ದಣಿಗಳೊಬ್ಬರ ಕಡೆಯವನಂತೆ, ಯಾವುದೋ ಒಂದು ಜಾಲದ ಸದಸ್ಯನಂತೆ ಅನ್ನಿಸಿತ್ತು. ಯಾವ ಕ್ಷಣದಲ್ಲಿ ಪರಮಾತ್ಮ ಯಾವ ರೂಪದಲ್ಲಿ ಅವತರಿಸಿ ಬರುತ್ತಾನೋ ಎಂದು ಸದಾ ಗುಮಾನಿಯಲ್ಲಿ ನಿರೀಕ್ಷಿಸುವ ಭಕ್ತನಂತೆ ತಿಂಗಳು ತಿಂಗಳು ಬಂದು ಬೀಳುವ ಮಾಮೂಲಿ ಗಿಂಬಳ ಎಲ್ಲಿಂದ ಬರುತ್ತೆ, ಯಾರಿಂದ, ಯಾಕಾಗಿ ಎಂದೂ ಗೊತ್ತಿಲ್ಲದ ಇನ್ಸಾಲ್ನಂತ ಅನೇಕ ಅಧಿಕಾರಿಗಳು ದುಡ್ಡು ನುಂಗಿದ ಸಂತೋಷದೊಡನೆ ಸದಾ ಸಂಶಯ, ಅನುಮಾನ, ಗೊಂದಲ ಮತ್ತು ಅದೃಶ್ಯ ಹಂಗಿನಲ್ಲಿ ಕಾಲ ದೂಡುತ್ತಿದ್ದರು. ಕಾರ್ಯಕಾರಣ ಸಂಬಂಧವಿಲ್ಲದ ಹಣ ಬಂದು ಜೇಬಿಗೆ ಬಿದ್ದೊಡನೆ ನಿರಂತರ ಭೀತಿಯ ನೆರಳಿಗೆ ಸಿಕ್ಕಿಕೊಳ್ಳುತ್ತಿದ್ದರು. ಇದಲ್ಲದೆ ಯಾರೋ ಎಲ್ಲೋ ಏತಕ್ಕೋ ತೆಗೆದುಕೊಂಡ ನಿರ್ಣಯದ ಫಲವಾಗಿ ಅನೇಕರು ಅನೇಕ ವೇಳೆ ಅಲ್ಲಿ ಹೆಣವಾಗುತ್ತಿದ್ದರು, ಇಲ್ಲವೇ ನಾಪತ್ತೆಯಾಗುತ್ತಿದ್ದರು. ಆದ್ದರಿಂದಲೇ ಇಟ್ಬಾಲ್ಗೆ ಆರನೆಯ ಇಂದ್ರಿಯವೋ ಸೊನ್ನೆವು ಅತಿ ಜಾಗರೂಕತೆ ವಹಿಸುವಂತೆ ಎಚ್ಚರಿಕೆ ಕೊಟ್ಟಿದ್ದರಲ್ಲಿ ಆಶ್ಚರ್ಯವೇನಿರಲಿಲ್ಲ. ಅವತ್ತಿನಿಂದ ಇಟ್ಬಾಲ್ ಬೇರೆ ಸಿಸ್ಟಮ್ ಮಾಡಿದ. ರಸ್ತೆ ನಡುವಿನ ಅಡ್ಡಗಳಕ್ಕೆ ಹಿಂದುಗಡೆ ಕಲ್ಲು ಕಟ್ಟಿ ತೂಕ ಹೇರಿದ. ಕಲ್ಲಿಗೆ ದಾರ ಕಟ್ಟಿ ಆಫೀಸಿನ ಒಳಗಿಂದಲೇ ದಾರ ಎಳೆದರೆ ಸಾಕು. ಚೆಕ್ ಪೋಸ್ಟಿನ ಅಡ್ಡಬಿದಿರು ಮೇಲೆದ್ದು ಬರುವ ವಾಹನಗಳಿಗೆ ದಾರಿ ಕೊಡುತ್ತಿತ್ತು. ವಾಹನಗಳ ನಿರ್ಗಮನದ ಅನಂತರ ಬಿದಿರುಗಳ ಕೆಳಗಿಳಿದು ಮತ್ತೆ ರಸ್ತೆ ಬಂದಾಗುತ್ತಿತ್ತು. ಇಸ್ಟಾಲ್ಗೆ ಹೋಗಿ ತಪಾಸಣೆ ಮಾಡುವ ಪ್ರಮೇಯವೇ ತಪ್ಪಿತು. ಹೆದರುಪುಕ್ಕಲನಾದ ಇಟ್ಬಾಲ್ ಅಡ್ಡಬಿದಿರುಗಳನ್ನು ಕಿತ್ತೆಸೆದು ರಸ್ತೆ ಕಂಪಿಟು ಖುಲ್ಲಾ ಮಾಡಲು ತಯಾರಿದ್ದ. ಆದರೆ ಒಮ್ಮೊಮ್ಮೆ ಸ್ಟಿಕ್ಸ್ ಆಫೀಸರುಗಳು ಬರುತ್ತಾರೆ. ಪ್ರಕಾರ ಯಾಕೆ ನೀನು ಇಲ್ಲಿ ಗೇಟ್ ಬಂದ್ ಮಾಡಿಲ್ಲ ಎಂದು ನೋಟಿಸ್ ಕೊಟ್ಟೇ ಬಿಡುತ್ತಾರೆ. ಆಮೇಲೆ ಡಿಪಾರ್ಟ್ಮೆಂಟಿನ ಯಾವ್ಯಾವ ನಾಯಿ ನರಿಗಳಿಗೆಲ್ಲ ಕೈಕಾಲು ಹಿಡಿಯಬೇಕು. ಜುಗಾರಿ ಕ್ರಾಸ್ನವನು ಎಂದರೆ ಸಾಕು, ಎಲ್ಲ ಹೆಣಕ್ಕೆ ಮುತ್ತುವ ರಣಹದ್ದುಗಳಾಗುತ್ತಾರೆ. ಅಲ್ಲ, ಇಂಥ ಜಂಗ್ಲಿಯಲ್ಲಿ ಒಂದು ಜೋಡುನಳಿಗೆ ತೋಟ ಕೋವಿ 2 LG ತೋಟ ಇಟ್ಟುಕೊಂಡು ಇವರ ಕಾಡು ಕಾಯೋದಕ್ಕೆ ಬುದ್ಧಿ ಇದ್ದವನು ಯಾವನಾದ್ರೂ ಇಲ್ಲಿಗೆ ಬಾನ. ಅದು ಲಂಚ ಕೊಟ್ಟು 3 ಕಾಸಿನ ಸಂಬಳಕ್ಕೆ ಇವರ ಕಾನೂನಿಗೋಸ್ಕರ ಪ್ರಾಣ ಬಿಡಬೇಕಾ ಎಂದೆಲ್ಲ ಎಷ್ಟೋ ಸಾರಿ ಇಟ್ಬಾಲ್ ಯೋಚಿಸಿದ್ದ. ಟಿಪ್ಪಣಿ: ಜುಗಾರಿ ಕ್ರಾಸ್ ಎಂಬುದು ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರುವ ಕಾದಂಬರಿ ಆಗಿದ್ದು, ಕೃತಿಯ 1ನೇ ಅಧ್ಯಾಯದ ಭಾಗವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಕಾಡಿನಂಚಿನಲ್ಲಿ ಗಡಿ ಪ್ರದೇಶಗಳಲ್ಲಿ ಚೆಕ್ಪೋಸ್ಟ್ಗಳನ್ನು ಸ್ಥಾಪಿಸುವುದರ ಮೂಲಕ ಅಕ್ರಮ ವ್ಯವಹಾರಗಳಿಗೆ ಕಡಿವಾಣ ಹಾಕುವ ಪದ್ಧತಿಯು ಮೊದಲಿನಿಂದಲೂ ಇದೆ. ಕಾಡಿನ ಗಡಿಗಳಲ್ಲಿ ಸ್ಥಾಪಿಸಲ್ಪಡುವ ಈ ಚೆಕ್ಪೋಸ್ಟ್ಗಳು ಕಾಡಿನಿಂದ ಯಾವುದೇ ರೀತಿಯ ಮರುಮುಟ್ಟುಗಳಾಗಲಿ, ಕಾಡು ಪ್ರಾಣಿಗಳ ಚರ್ಮ ಮುಸೊನ್ನೆತಾದ ಬೆಲೆಬಾಳುವ ವಸ್ತುಗಳನ್ನು ಹೊರಸಾಗಿಸದಂತೆ ಕಾವಲುಗಾರರನ್ನು ನೇಮಿಸಲಾಗಿರುತ್ತದೆ. ಆದರೆ ಅನೇಕ ಚೆಕ್ಪೋಸ್ಟ್ಗಳು ಅವ್ಯವಹಾರದ ತಾಣಗಳಾಗಿರುತ್ತವೆ ಎಂಬುದನ್ನು ಇಲ್ಲಿ ಕಾಣಬಹುದು. ಜುಗಾರಿ ಕ್ರಾಸ್ ಕಾದಂಬರಿಯ ಪೂರ್ಣ ಭಾಗವನ್ನು ಓದುವುದರ ಮೂಲಕ ಪೂರ್ಣಚಂದ್ರ ತೇಜಸ್ವಿಯವರ ಲೋಕವನ್ನು ಪರಿಚಯಿಸಿಕೊಳ್ಳಬಹುದು.